ಅದಕ್ಕೆ ಜ್ಞಾನಿಗಳು ಮಾತಾಡಿರ್ತಮ್ಮ ಏನಂತ ಹೇಳ್ತಾರೆ ಜ್ಞಾನಿಗಳು ಮಾತಿನಲ್ಲಿ ಮಾತಾ ಉತ್ತರೆಯು ಸೆಳೆದರೆ ಹೆತ್ತವ ಮುನಿದರೆ ಉತ್ತರೆಯು ಸೆಳೆದರೆ ಹೆತ್ತವ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಈ ಲೋಕವು ಎತ್ತ ಹೋದಿತ್ತು ಅಂದವ ಹಾಕಂದ್ರ ಉತ್ರಿ ಮನಿ ಶೈತಂದ್ರ ಹಡದಂತ ತಾಯಿ ಹೌದು ಉತ್ತಮರು ನಡತಿ ತಪ್ಪಬಾರದ ಲಪಂಗರೇನಾರ ಮಾತಾಡ್ಲಿಕ್ಕರೇ ಉತ್ತಮರು ತಪ್ಪಿ ನಡೆದರೆ ಈ ಲೋಕ ಎತ್ತ ಹೋಗುವುದು ಈ ಲೋಕನೇ ಎತ್ತ ಹೋಗುವುದು ಅಂದವಾ ಬಹಳ ಮಾರ್ಮಿಕವಾಗಿ ಇಲ್ಲಿ ತನ ಒಡ್ಡೋಲರ ಶಿವಸ್ಥಾನ ಸೇವಾ ವಾದ ಮತ್ತು ವಿಷಯ ಚರ್ಚೆ ಬಹಳ ಮಾರ್ಮಿಕವಾಗಿ ನಡೀತು ನಡೀತಾ ನಡೀತೀರಿಪಾ ನಾ ಹತ್ತುವರೆ ಗಂಟೆ ಗಿಲೂ ಬಂದೆ ಯಾರು ಇದ್ದ ನಾವ ಹೌದು ಯಾವ ರೀತಿಯಲ್ಲಿ ಇಲ್ಲಿ ಹೌದಾ ಇಲ್ಲಿ ಹೆಂಗ್ ಆಡ್ಬೇಕಪ್ಪ ಅಂತ ನಾವೇ ತಿಳ್ಕೊಂಡಿದೇವಿ ಹೌದಾ ಕಾರ್ಯಕ್ರಮ ಚಾಲು ಮಾಡಿದ ತಕ್ಷಣ ತಕ್ಷಣ ಗುರು ಬೀರದೇವ್ರ ಸನ್ನಿಧಾನಕ್ಕೆ ಎಲ್ಲರೂ ಎಲ್ಲರೂ ಪ್ರಪಂಚವನ್ನ ಮರೆತು 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 ಬೀರದೇವ್ರ ಮ್ಯಾಗ ನಂಬಿಕೆ ಇಟ್ಟು ಆ ಬೀರದೇವ್ರ ಮ್ಯಾಗ ನಂಬಿಕೆ ಇಟ್ಟು ಹೌದು ಬೆಕ್ಕಾದಷ್ಟು ಮಡಿ ಹತ್ತಿರ ಕರೆ ಆ ಭಗವಂತ ಬೀರದೇವರು ಪಾವಳಿ ಒಳಗೆ ಕೂತು ಹೋದೆ ನಮ್ದು ಎಲ್ಲಾ ಕರೆಯ ನಾಶ ತಿಳ್ಕೊಂಡು ಹೌದ ಎಲ್ಲರೂ ಇಲ್ಲಿ ಬಂದು ಕುಡಿರಿ 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 ಆ ಪುಣ್ಯದ ಗಂಟೆ ನಿಮಗೆ ಯಾವತ್ತಿಗೆ ಬಿಡಂಗಿಲ್ಲ ಹೌದು ಯಾವತ್ತು ನಿಮ್ಮ ಪಾಲಿಗೆ ಆ ಗುರು ಬೀರ ಪುಣ್ಯದ ಗಂಟು ಪಾಪ ತಾ ತಗೊಂಡು ಪುಣ್ಯದ ಗಂಟು ನಿಮ್ಮ ಬೆನ್ನಿಗೆ ಹಾಕ್ಯಾನ ಯಾಕಂದ್ರ ಏನ್ರಿ ಪಾ ಎಲ್ಲಾ ಬೀರ ದೇವ್ರ ಜಾತ್ರೆ ಮಾಡ್ಬೇಕಾ ತಿಂಗಳ ಪಟ್ಟಿ ಕೂಡಿಸಿ ಪ್ರಪಂಚ ಮರುತು ಎಷ್ಟೋ ಮಂದಿಗೆ ಕೆಟ್ಟಾಗಿ ಎಷ್ಟೋ ಮಂದಿ ಬೇಯ್ತಾರ ಎಷ್ಟೋ ಮಂದಿ ಏನು ಅವೆಲ್ಲ ಪಟ್ಟಿ ತಗೊಂಡ್ ಹೋಗ್ತಾನೆ ಲೆಕ್ಕನ ಹೇಳಂಗ್ ಹೌದು ಕೊಟ್ಟಿರಂಗಲ್ಲವ ಅಂತಿರ್ತಾರ ಎಷ್ಟೋ ಮಂದಿ ಇವ ಅಂತಿರ್ತಾರ ಆದ್ರೆ ಕರೆ ಹೌದು ಬೀರದೇವ್ರು ಗುಡಿಯಾಗ ಕೂತಾನ ಎಲ್ಲರೂ ವಿಚಾರ ಮಾಡ್ತಾನವ ಹೌದಾ ಅದಕ್ಕ ಏನಾಯ್ತು ನೀ ಎಲ್ಲ ತಾಯಿ ತಂದಿಗಳು ಹ ತಾಯಿ ತಂದಿಗಳು ಭಗವಂತ ಬೀರ ದೇವರ ಮ್ಯಾಗ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮಂದಿ ಧಾನ್ಯಗಳ ದಾಸೋಗಕ್ಕೆ ಪ್ರಸಾದಕ್ಕಾಗಿ ದಾನ ಕೊಟ್ಟಿರಿ ಪ್ರಸಾದಕ್ಕಾಗಿ ದಾಸೋಗಕ್ಕಾಗಿ ಕೊಟ್ಟಾರ ಕೊಟ್ಟಾರೀಪ ಕೊಟ್ಟ ಹೇಳಿರಿ ಏನತ್ತ ಭಗವಂತ ನಮ್ಮ ಪ್ರಪಂಚದೊಳಗ ತೊಂದರೆ ಬರಲಾರ್ದಂಗ ತಿಳಿಯದಂಗ ಎಷ್ಟೋ ಕರ್ಮಗಳನ್ನ ಮಾಡೇವಿ ಮಾಡೇವ್ ಮಾಡೇವಪ್ಪ ಬೀರ್ ದೇವರ ನಮ್ಮಲ್ಲಿ ಆಗಿರ್ತಕ್ಕಂತ ಕರ್ಮಗಳಂತಡೆಯ ಹಾಕೊಂಡ ನಿನ್ನ ಗುಡಿಯಾಗ ಹಾಕೊಂಡು ಪುಣ್ಯದ ಗಂಟೆ ಕೊಡು ಬೀರಪ್ಪ ನಮಗ ಪುಣ್ಯದ ಗಂಟೆ ಕೊಡು ಒಂದು ಹುತ್ತರಾಗಲಿ ಹುಳುಕರಾಗಲಿ ಪಾಪಿ ಪರದೇಶಿ ಬಂದು ನಿನ್ನ ಮಡದಾಗ ನಿನ್ನ ಅಂಗಡದಾಗ ನಿನ್ನ ಅಂಗಳದಾಗ ಊಟ ಮಾಡಿ ಹೋದ್ರ ಏನಾಗ್ತದ ಹಿಟ್ಟ ನಮ್ಮ ಬಾಳೆಲ್ಲ ಬಂಗಾರ ಆಗಲಿ ತಿಳ್ಕೊಂಡು ಆ ಪ್ರಸಾದ ಉಂಡೆವಂದ್ರೆ ನಮ್ಮ ಶರೀರದಾಗಿರುವಂತ ರೋಗಗಳ ಸಹಿತ ದೂರ ಆಗ್ತವ ತಿಳ್ಕೊಂಡು ಹಿರಿಯರ ವಾಡಿಕೆ ಹಂಗ ನೀವೆಲ್ಲಾರು ಕೂತಿರಿ ಕುಳಿತೀರಿ ಕುಳಿತೀರಿ ಬಾಳ ಮಾತಾಡೋದು ಬೇಡ ಅದ ಬಹಳ ಮಾರ್ಮಿಕವಾಗಿ ಇಲ್ಲಿ ತನ್ನ ವಾದ ಮತ್ತು ನಮ್ಮ ಕುರುಗೋಟೆ ರೇವಣಿಸಿದ ಮಾಸ್ತರ ವಾದ ಪ್ರತಿವಾದ ಮಾಡಿದ ಏ ಭಾಳ ಚಂದ ಬೆಳಸ್ಯಾರಲೆ ಇನ್ನು ತಪ್ಪಿಲ್ಲ ಒಂದು ವಿಷಯ ಹೇಳ್ದರು ಏನು ಹೇಳಲಿಪ್ಪ ಏನು ಹೇಳಿದ್ರು ಬುದ್ಧಿಮತಿ ಅನ್ನುವಂಥಕಿ ಒಬ್ಬಾಕೆ ಹೆಣ್ಣ ಮಗಳು ಏನು ಮಾಡಿದ್ರು ಹಳ್ಳಿ ಒಳಗೆ ಹೋಗಿ ನೀರು ಚಾಣಿ ಒಳಗೆ ತೋಮಂದ ಕೇಸಿಂದ ಹಾಂ ಹಾಂ ನೀರ್ ಹಾಕ್ಯಾಳ ಪತಿವರ್ತ ಧರ್ಮವನ್ನ ಪತಿವೃತ್ತ ಧರ್ಮ ಹಿಂಗೈತ್ರಿ ಮಾಸ್ತರ ಧರ್ಮದೊಳಗ ನಮ್ಮ ಪಾಲಿಗೆ ಆ ಪತಿವರ್ತ ಧರ್ಮ ಪತಿವರ್ತ ಧರ್ಮವನ್ನ ಹಿಂಗ ಪಾಲಿಸ ಅನ್ನುವಂತ ವಿಚಾರವನ್ನ ಬಹಳ ಮಾರ್ಮಿಕವಾಗಿ ಜನರ ಮನ ಮುಟ್ಟು ಆಗಿ ಹೇಳಾರಿಪ ಅವ ಒಂದ್ ಅರ್ಧ ಗಂಟೆ ಅಪ್ಪ ಆ ಕಥೆ ಹೇಳಕರೆ ಇನ್ನ ಕೇಳಬೇಕು ನಂಗೆ ಹಾಕಿದ ಮಂದಿಗೆ ಏನು ಸ್ವಾರಸ್ಯ ಕತ್ತಿ ಒಳಗಾಗ್ತ ಸ್ವಾರಸ್ಯ ಇತ್ತು ಇತ್ತು ಬಹಳ ಮಾರ್ಮಿಕವಾಗಿ ವಾದವನ್ನು ಬೆಳಿಟ್ಟಿದಾರ ವಾದವನ್ನು ಹೌದು ನನ್ನ ಇಷ್ಟೇ ವಿನಂತಿ ಅದ ಆ ಧರ್ಮದೊಳಗೆ ಅಷ್ಟು ಶಕ್ತಿ ನಗಿಲ್ಲ ನಂಗಲ್ಲ ಐತಿ ತಪ್ಪಿಲ್ಲ ಆದ್ರೆ ಒಂದು ಉದಾಹರಣೆ ಈ ಅನ್ನದೊಳಗೆ ಏನು ಶ್ರೇಷ್ಠ ಐತಿ ಹಾ ಎಂತದೈತಿ ಐತಿ ಅನ್ನದ ಅನ್ನದಾನದೊಳಗ ಕೃತ ತ್ರಿತ ದ್ವಾಪಾರ ಕಲಿ ಹೌದು ಹಾಗೆ ಈಗ ಕಲಿಯುಗದಾಗ ನಾವನೇ ಕಲಿಯೋಗದಾಗ ನಾವೇವಿ ಅದೇವಿ ಕೌರವರಿಗೆ ಪಾಂಡವರಿಗೆ ಯುದ್ಧ ಆಯ್ತು ಯಾವಾಗ ದ್ವ್ಯಾಪಾರ ಯುಗಕ್ಕ ದ್ವ್ಯಾಪಾರಿ ಯುಗದೊಳಗೆ ಕೌರವ್ರಿಗೆ ಪಾಂಡವರಿಗೆ ಮರಿ ಜಗ ಹೌದು ಯುದ್ಧ ಆಯ್ತು ಕೌರವ್ರೆಲ್ಲ ಸತ್ತು ಹಾದ್ರು ಅವಾಗ ಏನ್ ಕೇಳ್ತಾರೆ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವ್ರಿ ಕಡಿಯಾದ ಪಾಂಡವರ ಬೆನ್ನಿಗೆ ಇದ್ದ ಪಾಂಡವ್ರಿ ಬೆನ್ನಿಗಿದ್ದ ಹೋಗಿ ದುರ್ಯೋಧನೆಗೆ ಕೇಳದ ಯಾರಿಗೇ ಧರ್ಮರಾಜ ಕೇಳ್ತಾನ ದುರ್ಯೋಧನಗೂ ಕೇಳ್ತಾನ ಹೇಗೆ ಕೇಳದ ಅಣತಮ್ಮರ ಪಾಲ ಸರಿಯಾಗಿ ಕೊಡುದು ನಮ್ಮ ಧರ್ಮದ ಆ ಧರ್ಮದಿಂದ ನೀವು ಅಂತ ಪಾತ್ ಹೇಳದೇ ಧರ್ಮದಿಂದ ನಡೀರತ್ ಹೇಳದ ಆದ್ರ ದುರ್ಯೋಧನಗೂ ದುರ್ಯೋಧನ ಹೇಳದ ಏನತ್ತ ಸೂಜಿ ಮೂಗಿನ ತುದಿ ಭೂಮಿ ಮೇ ಎಷ್ಟು ಒಂದು ಸಣ್ಣ ಅಣುವಿನಷ್ಟು ಅಷ್ಟು ಹಾಕೈತಿಲ್ಲ ಅಷ್ಟ ಸೈತಿ ಮಕ್ಕಳಿಗೆ ಪಾಲ ಕೊಡಂಗಿಲ್ಲ ಅಂದಾವ

ಅಂದ ಹೌದಾ ಶ್ರೀ ಕೃಷ್ಣ ಪರಮಾತ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಗುವಂತ ಸ್ಥಿತಿಗತಿಗಳು ಆಗಿ ಹೋಯ್ತು ಅಂತೋಣಿ ಸೈನ್ಯ ರಕ್ತದ ಮಡುವಿನಾಗ ಸತ್ತು ಹೋಯ್ತು ರಕ್ತದ ಮಡಿಯುವಾಗೆಲ್ಲ ಸತ್ತು ಸ್ಮಶಾನ ಹೋಯ್ತು ಆದ್ರ ಪಾಂಡವರು ಹೋದಾಗ ಏನ್ ಮಾಡ್ತಾನ ಧರ್ಮ ಹದಿನೆಂಟ ಅಕ್ಷಣಿ ಎಲ್ಲ ಸತ್ತು ಒಂದ ನೂರ ಒಂದ್ ಮಂದಿ ಕೌರವ್ರು ಹತನಾಗಿ ಹೋದ್ರೆ ಎಲ್ಲರು ಹತನಾಗಿ ಹಾದ್ರು ಏನಾಯ್ತು ಆಗ ಪಾಂಡವರಿಗೆ ಜಯ ಆಯ್ತು ಆಯ್ತು ಆಯ್ತ್ರಿಲೀಪ ಅವಾಗ ಏನ್ ಕೇಳ್ತಾರ ಧರ್ಮರಾಜ ನಕುಲ ಸಹದೇವ ಭೀಮಾ ಅರ್ಜುನ ಏನ್ ಕೇಳ್ತಾರ ಪಾಂಡವರು ಕೃಷ್ಣರ ಪಾಂಡವರು ಐದು ಮಂದಿ ಹೋಗಿ ಸ್ಮಶಾನದಾಗ ನಿಂತು ಕಣ್ಣೀರ್ ತಗದ್ರಿ ಯಾಕ್ರಿಪಾ ಯಪ್ಪ ಭಗವಂತ ಕೃಷ್ಣ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ಕೈಲಿಂದ ಇಷ್ಟೊಂದು ಜನರನ್ನ ಕೊಲ್ಲಿಸಿದೇನಪ್ಪ ಇಷ್ಟೊಂದು ಜನ ಎಲ್ಲ ಹತ್ತನೆ ಹೋಯ್ತು ಭಗವಂತ ಈ ಪಾಪ ಈ ಪಾಪ ತೊಳ್ಕೊಬೇಕ ನಾವು ಏನು ಮಾಡಬೇಕು ಅಂದ್ರಿ ಏನ್ ಹೇಳ್ತಾನ ಕೃಷ್ಣ ಪಾಂಡವರಿಗೆ ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಪಾಂಡವ್ರಿಗೆ ಹೇಳ್ದ ಏನತ್ತ ಏನ್ ಹೇಳದ ಅಂದ್ರ ಧರ್ಮ ಧರ್ಮ ಅಹಂ ಈ ಪಾಪ ನಿನ್ನಲ್ಲಿ ತೊಳಿಬೇಕಾಗಿದ್ರೆ ಅನ್ನದಾನವನ್ನ ಮಾಡು ಹೌದು ಅಪಾಯ ಅಂದ್ರೆ ಅದಕ್ಕೊಂದು ಉಪಾಯದ ಅನ್ನದಾನವನ್ನ ಮಾಡಿ ನಿನ್ನ ಕರ್ಮವನ್ನ ಕಳಕ ಅನ್ನದಾನ ಮಾಡಿ ನಿನ್ನ ಕರ್ಮ ಕಳಕು ನಿನ್ನ ಕರ್ಮವನ್ನ ಕಳಕೋ ಅಂತ ಹೇಳದ ಎಷ್ಟು ದಿನ ಅನ್ನದಾನ ಮಾಡಬೇಕು ಎಷ್ಟು ದಿನ ಅನ್ನದಾನ ಮಾಡ್ಬೇಕಂತ ಕೃಷ್ಣ ಹೇಳುತ್ತಾನು ಧರ್ಮರಾಜ ಎಷ್ಟು ದಿನ ಮಾಡ್ಬೇಕಂದ ಒಂದು ವರ್ಷದ ಕಾಲ ಏನು ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಅನ್ನದಾನವನ್ನ ಮಾಡು ಅವಾಗ ಅಲ್ಲಿ ಏನಂದ್ರ ಏನಾಗ್ತದ ಒಂದ ಏನು ನಿನ್ನ ರಾಜವಾಡೆಯದಾಗ ಒಂದು ಗಂಟಿ ಕಟ್ಟಿರ್ತೀನಿ ಗಂಟಿ ರಾಜವಾಡದಾಗ ಒಂದು ಗಂಟಿ ಕಟ್ಟಿನಿ ಕರ್ಮ ಹೋಗಿ ಪಾಪ ಹೋಗಿ ನೀ ಅನ್ನದಾನ ಮಾಡಿ ಅದು ಪುಣ್ಯ ಎಲ್ಲ ತೀರ್ಥ ನಿನ್ನ ಪುಣ್ಯ ಭತ್ತರ ಗಂಟಿ ತಣ್ಣಿನ ತಾಳೆ ನುಡಿತದ ಅವಾಗ ನೀ ಪವಿತ್ರ ಆಗ್ತಿ ಅಂತ ಯಾರು ಹೇಳಿದ್ರು ಕೃಷ್ಣ ಪರಮಾತ್ಮ ಹೇಳ್ತಾನ ಪಾಂಡವರಿಗೆ ಧರ್ಮರಾಜ ರಾಜ ಹೇಳಿ ಹೋದ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾ ಕ್ವಾದ ಪಟ್ಟಣ ಕ್ವಾದ ನಡೀತೀ ಅನ್ನದಾನ ಧರ್ಮರಾಜ ಐದು ಮಂದಿ ಅನ್ನದಾನ ತಿನ್ನಂ ಪ್ರತಿ ಮಾಡುದೇ ನೂರ ಅರವತ್ತೈದು ದಿವಸ ಅನ್ನದಾನವನ್ನ ಮಾಡಿದ್ರು ಏನಾಯ್ತು ರಾಜವಾಡದ ಕಟ್ಟಿದ ಗಂಟೆ ಧನ್ ಹಾ ಹಾ ಕಟ್ಟಿದ ಗಂಟಿನೇ ನುಡಿಲಿಲ್ಲ ಅವಾಗ ಮತ್ತೆ ಕೃಷ್ಣ ಪರಮಾತ್ಮನ ನೆನೆಸಿ ಕೃಷ್ಣ ಪರಮಾತ್ಮಲ್ಲಿ ಹೋಗಿ ಕೇಳಿದ್ರು ಯಾರತ್ತ ಭಗವಂತ ನೀ ಹೇಳಿ ಮುನ್ನೂರ ಅರವತ್ತೈದು ಒಂದು ವರ್ಷ ಅನ್ನದಾನ ಮಾಡ್ರು ಭಗವಂತ ಅನ್ನದಾನ ಮಾಡಿದ್ರೆ ಗಂಟಿ ನುಡಿಲಿಲ್ಲ ಹೆಂಗಂದ ಏನ್ ಹೇಳ್ತಾನ ಕೃಷ್ಣ ಧರ್ಮರಾಜ ಶ್ರೀ ಕೃಷ್ಣ ಪರಮಾತ್ಮ ಹೇಳದ ಎಲ್ಲಾರಿಗೂ ಊಟ ಮಾಡಿಸಿಯನು ಎಲ್ಲಾರನ್ನು ಊಟ ಮಾಡಿಸಿಯಾನು ಅಂತ ಇಡೀ ಊರ್ ಮಂದಿಗೆ ಅನ್ನದಾನ ಮಾಡಿನಿ ಎಲ್ಲಾರನ್ನು ಊಟ ಮಾಡಿಸಿದ ಕರೆ ಒಬ್ಬ ಮಹರ್ಷಿ ಊಟ ಮಾಡಿಸಿದ ಮರ್ತಿದ್ದ ಆ ಒಬ್ಬ ಸಾಧುಗ ಮರ್ತಿದ್ದ ಹೋಗಿ ಕೃಷ್ಣ ಪರಮಾತ್ಮ ಹೇಳದ ಏನತ್ತ ಆ ಸಾಧುನು ತುಂಬ ಊಟ ಮಾಡಿಸು ಅವಾಗ ನಿಮ್ಮ ಪಾಪ ಎಲ್ಲ ಹೋಗಿ ಪುಣ್ಯದ ಬರ್ತದ ಅವಾಗ ಕೃಷ್ಣ ಪರಮಾತ್ಮನ ಮಾತು ಕೇಳಿ ಒಂಟು ನೋಡಿ ಭೀಮಾ ಭೀಮ ಹೋಯಿಂದ ಯಪ್ಪಾ ಗುರುಬಾರ ಬರಬೇಕು ನಮ್ಮ ನಮ್ಮ ಬಂದ ಅನ್ನ ಸಂತರ್ಪಣೆಯನ್ನು ಊಟ ಮಾಡಿ ಪ್ರಸಾದ ಮಾಡಿ ನೀವು ಕೃತಾರ್ಥನಾಗಿ ನಮ್ಗೆ ಆಶೀರ್ವಾದ ಮಾಡಬೇಕು ಅವಂದ ನಿಮ್ಮಲ್ಲಿ ಬರಬೇಕಾದ್ರ ಒಂದು ನೂರ ಒಂದು ಯಜ್ಞವನ್ನು ಯಾರು ಮಾಡ್ಯಾರಲ್ಲ ಅವ್ರ ಮನೆ ಒಂದು ನೂರ ಒಂದು ಯಜ್ಞಗಳನ್ನ ಯಾರು ಮಾಡಿರ್ತಾರಲ್ಲ ಅವ್ರ ಮನೆಗೆ ನಾವು ಒಟ್ಟಿಗೆ ಬರ್ತೀನಿ ಇಲ್ಲಿ ಕರಂಗ್ಲಂದ ಭೀಮಂತನಪ್ಪ ಇದೇ ಮೊದಲೇದ್ ನಮ್ದಿನ ಇದು ಇದ್ ಮಾಡಿ ಮಾಡಿ ಸಾಕಾಗ್ಯದಪ್ಪ ಈಗ ಒಂದೇ ಶುರು ಮಾಡ್ಯಾವ ಈಗ ಈಗ ಒಂದು ಎದ್ದೆ ಶುರು ಮಾಡ್ಯೂರ ಒಂದ್ ಎಂದ್ ಮಾಡ್ಬೇಕಂದ ಹಂಗಾದ್ರೂ ಬರಂಗಿಲ್ಲ ಮನಿ ಊಟಕ್ಕ ಹಂಗಾದ್ರೂ ಬರಂಗಿಲ್ಲ ಹಳ್ಳಿ ಬಂದ ಹಳ್ಳಿ ಧರ್ಮರಾಜ ವಾದನ್ರಿ ಹೌದಾ ಧರ್ಮರಾಜ ಹೋಗಿ ಬರ್ಬೇಕಂತ ಕೇಳದ ಏನಂತ ನಾ ಒಂದ್ ನೂರ ಒಂದು ಯಾಗಗಳನ್ನು ಯಾರು ಮಾಡ್ತಾರ ಅವ್ರ ಮನೆಗೆ ಅಟ್ಟೆ ನಾವು ಊಟಕ್ಕೆ ಬರ್ತೀನಿ ಅವ ಹೇಳದ ಧರ್ಮರಾಜ ಹೇಳದ ಹಿಂಗ್ ಹೋಗುದು ಬೇಡ ಹಿಂಗ್ರಿ ಇದು ಆ ನನ್ನ ಆಶ್ರಮದಿಂದ ಏನು ನಮ್ಮ ಆಶ್ರಮದಿಂದ ಯಾರು ಹಸ್ತಿನಾವತಿ ವತಿ ರಾಜವಾಡಲಿ ಈ ವತಿಯಿಂದ ಆರ್ಯಾಣ ನೀರು ಮತ್ತೆ ಒಂದು ಸಾವಿರ ಹೆಜ್ಜೆ ನಡ್ಕೋತಾ ಬಂದಿರಿ ಒಂದು ಸಾವಿರ ಹೆಜ್ಜೆ ಬರಿಗಾಲಿನಿಂದ ಭಕ್ತಿರೇ ಒಂದು ಹೆಜ್ಜೆ ಒಂದು ಹೋಮಿನ ಕಿಮ್ಮತ್ ಒಂದು ಹೆಜ್ಜೆ ಏನದಲ್ಲ ಒಂದು ಹೋಮಿನ ಕಿಮ್ಮತ್ತೈತಿ ಐತಿ ಸಾವಿರಾರು ದೇವರ ಯಾತ್ರಿ ನಡಂದ್ರೆ ನೀವು ಒಂದು ಕಿಲೋಮೀಟರ್ ರ್ಯಾಗ ಬಂದಿರಿ ಅಂದ್ರ ಆರಣದಿಂದ ಅಡವಿಲಿ ನಟಿ ಅಡವಿ ಮೆಟ್ಟಿಗಿಂದ ನಡೆಕೊಂಡು ಬಂದಿರಿ ಯಾರು ಶರಣರ ದರ್ಶನಕ ಮಾತ್ಮರ ದರ್ಶನಕ ಗುರುಗಳ ಮಂದಿರಕ್ಕೆ ಭಾವ ಭಕ್ತಿ ಇತ್ತು ಭಾವ ಭಕ್ತಿ ಇತ್ತು ಒಂದು ಹೆಜ್ಜೆ ಇಡ್ತಾನಲ್ಲ ಅದು ಒಂದು ಹೋಮಕ್ಕೆ ಮತ್ತೈತಿ ಹೌದು ಹೌದು ಆದ್ರೆ ನಾನು ಅಲ್ಲಿ ಇದ್ದ ಇವತ್ತು ಒಂದು ಸಾವಿರ ಹೆಜ್ಜೆ ನಡೆಕೊಂಡು ಬಂದಿರಿ ಎಷ್ಟು ಹೋಮಕ್ಕೆ ನೀನೇ ಹೇಳಂದ ಧರ್ಮರಾಜ ಚಟ್ಟನಿ ಎತ್ತತ್ತು ಸಾಧು ಸಾಧು ಚಟ್ಟನಿ ಎತ್ತಿಕ್ಕೆ ಚಿನ್ನ ಬರ್ತೀನಿ ಅಪ್ಪ ಅಂತ ಬಂದು ಪ್ರಸಾದ ಊಟ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಊಟವನ್ನು ಮಾಡಿ ಆ ಪಾಂಡವರಿಗೆ ಆಶೀರ್ವಾದ ಮಾಡ್ಯಾನ ಅನ್ನದಾನವನ್ನು ಮಾಡಿ ಪಂಚ ಪಾಂಡವರು ಹೋಗ್ಯಾರ ಹೌದು 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 ಮೋಕ್ಷ ಟಾಣಕ್ಕ ಮುಟ್ಟ ಮೋಕ್ಷ ಟಾಣಕ್ಕ ಮುಟ್ಟಂತ ಮಾತನ ಹೇಳಿ 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 ಯಾಕಂದ್ರ ಏನ್ಪಾ ಪತಿವ್ರತ ಧರ್ಮ ಅನ್ನುವಂತ ಶ್ರೇಷ್ಠ ಐತಿ ಐತಿ ಕರೆ ಆದ್ರ ಎಲ್ಲಮ್ ಪತಿವರ್ತನೆ ಇದ್ರೀ ಗುರುಬಿಟ್ಟು ಏನಾಗಿದಳ ಹಾ ತಂದಿ ಯಾರು ಇದೇ ಭೂಮಿಯಲ್ಲಿ ಹುಟ್ಟಿದ್ರು ಎಲ್ಲಮ್ಮ ಯಾರು ಯಾರು ಯಾರಿಪ್ಪ ಎಲ್ಲಮ್ಮ ಭೂಮಿಯನ್ನು ಹೊಟ್ಟಿದ್ರು ರೇಣುಕ ರೇಣುಕಾ ರಾಜನ ಮಗಳು ರೇಣುಕಾದೇವಿ ಅವಾಗ ಜಮದಗ್ರಿನ್ ಮದುವೆ ಆಗಲಾಕ ಬಂದಳು ಹೌದು ಜಮದಗ್ನಿ ಮಾರಸಿ ಹೇಳದ ಅಡವಾಗ ಗಿಡದಾಗಿರಾಮ್ ನನ್ನ ಜೋಡಿ ಪ್ರಪಂಚ ಮಾಡಬೇಕಂದ್ರು ಬಾಳ ಬಾಳ ಕೆಟ್ಟೈತಿ ನನ್ನ ಮದುವೆ ಆಗ್ಬೇಡ ನೀ ಮಹಾರಾಜನ ಮಗಳದಿ ಹೌದು ಹಠಾ ಮಾಡಿ ಹಠ ಮಾಡಿ ಬೇಡ ಹೇಳ ಅಕ್ಕಿ ಹೇಳಿದ್ರು ಆದ್ರೆ ನಿನ್ನೆ ಅಕ್ಕಿ ನಡ್ರಿ ಯಾರೂ ರೇಣುಕಾದೇವಿ ಎಲ್ಲಮ್ಮ ಅವರಪ್ಪನ ಅಪ್ಪನ ಮಾತು ಮೀರಿ ಜಮದಗ್ನಿ ಮಹರ್ಷಿನ ಮದುವೆ ಜಮದಗ್ನಿ ಮಹರ್ಷಿನ ಆದಳು ಅವಾಗ ಆಶ್ರಮ ಜಮದಗ್ನಿ ಋಷಿ ವಾಸ ಮಾಡ್ತಿದ್ದ ಅವರ ಪೂಜೆಕ್ಕಾಗಿ ನೀರು ಅವಾಗ ಹೇಳಿ ಎಣಕ ಎಲ್ಲ ಮಗು ಮಾತು ಹೇಳ್ದ ಯಾರ ನಿನ್ನ ಪತ್ನಿಯ ವೃತ್ತ ಧರ್ಮ ಎಷ್ಟೈತಿ ನೋಡಿಬೇಕಾಗ ತಿಳ್ಕೊಂಡು ಏನು ಮಾಡದ ಏನ್ ಮಾಡ್ತಾನೆ ಜಮದಗ್ನಿ ಋಷಿ ನಾಳೆಗೆ ಮುಂಜಾನೆ ಪೂಜೆ ಉಸುಗಿನ ಕೂಡ ಮಾಡಿ ಹಾವಿನ ಸಿಂಬಿ ಮಾಡಿ ಆ ನೀರು ತರಬೇಕು ನನ್ನ ಪೂಜಾಕ್ ನೀರು ತೊಗೊಂಡ ಅವಾಗ ನಿನ್ನ ಪತ್ತೆ ವೃತ್ತ ಧರ್ಮ ಎಷ್ಟೈತಿ ನೋಡ್ತೀನಿ ಅಂದ ಯಾರು ಜಮದಗ್ನಿ ಮಹಾಮುನಿ ಗಂಡನ ಮಾತಿ ಕೇಳಿ ಯಮುನಾ ನದಿಗೆ ಹೋಗಿ ಹೋಗಿ ಎಲ್ಲಮ್ಮ ದೇವಿ ಹಾವಿನ ಉಸಗಿನ ಕೊಡ ಮಾಡಿ ಹಾವಿನ ಸಿಂಬಿ ಮಾಡಿ ನೀರು ತಗೊಂಡು ಹೊಡೆ ಮಾಡಿ ಬರ್ತಿದ್ರು ಅವಾಗ ಜಲ ಕ್ರೀಡಿ ಆಡ ದೇವತೆ ನರಿ ದೇವತೆಗಳು ನರಿ ದೇವತೆಗಳ ಜನಕ್ರೀಡೆ ಕ್ರೀಡೆ ನೋಡಿ ಎಲ್ಲ ಮನಸ್ಸು ಶಾಂತಲಾಯ್ತ್ರಿ ಹೌದು ಉಸಿಗಿನ ಹೋಯ್ತು ಹಾವಿನ ಸಿಂಬಿ ಹರಿದು ಹೋಯ್ತು ಉಸಿಗಿನ ಕೊಡ ಒಡೆದು ಹೋಯ್ತು ಹಾವಿನ ಸಿಂಬ ಹರಿದೋಯ್ತು ಏನು ಕೊಟ್ಟು ಜಮದ ಜಮದಕ್ರಿ ಮುಂದೆ ಬಂದು ನಿಮ್ಮವ್ವ ಪತಿ ಧರ್ಮದಕ್ಕೆ ಬಂದು ನಿಂತಾಗ ಏನ್ ಮಾಡ್ತಾನಿ ಕೊಟ್ಟಾನ ಕೊಟ್ಟ ಯಾವಾಗ ನನ್ನ ಪತ್ತ ಧರ್ಮ ಮೀರ್ ನಡೆದಿದೆ ಅಂದ್ರ ನಿನ್ನ ಮೇಯೆಲ್ಲ ಮಾರೋ ಗೊತ್ತಿಲ್ಲ ತಿಳ್ಕೊಂಡು ಸಾಪು ಕೊಟ್ಟಾನ ಎಲ್ಲೈತಿ ನಿನ್ನ ಪತಿವೃತ್ತ ಧರ್ಮ ಹೇಳ ನನಗ ಇಲ್ಲಿ ಧರ್ಮ ಹೋಗಿದ್ದಲ್ಲಿ ಮುಂದ ಅಕ್ಕಯ್ಯ ಜೋಗಯ್ಯ ಗುರು ರೇವಣ್ಣ ಶಿದ್ದನ ಮಳೆ ಹೋಗಿ ಅಕ್ಕೈ ಜೋಗೈನ ಕೆಸಿಂದ ಆ ಗುರು ಅವ್ರೂಳ ಅವ್ರ ನೀರು ತೆಲ ಹಾಕೊಂಡಾಗ ಉದ್ಧಾರ ಕೆಟ್ಟೈತಲ್ಲಿ ಪತಿವರ್ತ ಧರ್ಮ ಅಷ್ಟೇ ಅಲ್ಲ ಮಾಳಿಂಗ್ರಾಗಿ ಬ್ರಹಣ್ರು ಅದಾರಲ್ ಯೈರಮ ಯೈರಮ್ಮ ಮತ್ತು ತಂಬದ ಮಹಾಲಕ್ಷ್ಮಿ ಅದಾರ ಹೌದಿಲ್ಲ ಅದಾರಲ್ಲ ತಂಬದ ಮಹಾಲಕ್ಷ್ಮಿ ಗಂಡನ ಮೇಲೆ ವಿಶ್ವಾಸ ಇತ್ತಿಲ್ಲ ಇತ್ರಿ ಮತ್ತೆ ಮಾಳಿಂಗ್ರೀ ಮಾತು ಮಾತಾರ್ದು ಯಾಕೆ ಹೋದ್ರು ಪತಿವರ್ತ ಧರ್ಮ ಧರ್ಮ ಪಾಲಸ್ತಾರಕ್ಕಾಗಿ ಬೆನ್ನೂರಿ ಬಿಚ್ಚಿ ಹಳ್ಳ ಸತ್ತಾರ ಎಲ್ಲ ಪತಿವರ್ತ ಧರ್ಮ ಮಾಸ್ತರ ಮಾಸ್ತರ ಬಹಳ ಐತೆ ಏರ್ಲಿ ಏರ್ಲಿ ಯಾಕತ್ತಂದ್ರ ಈ ಧರಣಿ ಮ್ಯಾಗ ಶರಣರು ಸಂತರು ಹುಟ್ಟಿ ಹುಟ್ಟಿ ಲೋಕದ ಜನರ ಮೌಢ್ಯವನ್ನ ತಗದು ಜ್ಞಾನದ ಬೀಜವನ್ನು ಬಿತ್ತಿ ಹೋಗಿದ್ದಾರೆ ಅರಿಕೇರಿ ಒಳಗ ಅರಿವಿನ ಮನಿ ಕಟ್ಟಿ ಆಯಿಪ್ಪದ ಮೂ ಕೊಟ್ಟ ಮಾತ ಮರ್ತಿ ಸಂಬಂಧಾಗಿ ಇನ್ನರ ಹೋದ್ರೆ ನೀನು ಕೂಲ ಹಿಡಿಯಲಿಲ್ಲ ಇನ್ನರ ಅರಿವಿ ಹಿಡಿದಡಿ ಅರಿವಿಗೆ ಕೊಂಡು ಅರಿಕೇರಿ ಒಳಗ ಅರಿವಿನ ಮನೆ ಕಟ್ಟಿ ಆಯಿ ಪದ್ಮಿಟ್ಟಾರ ಮುಮ್ಮೆಟ್ಟಿ ಗುಡ್ ಮ್ಯಾಗ ಮೂರು ಕಿಲೋಮೀಟರ್ ನಮ್ಮ ಅಪ್ಪ ಕುತ್ತಾನ ಯಾಕ ಅರಿವಿ ಬದುಕಲಿಲ್ಲ ಇನ್ನು ಮ್ಯಾಗ ನನ್ನ ನಿನ್ನ ದರ್ಶನ ಬ್ಯಾಡಂದ ಮುತ್ತಕ್ ಮುದಕ ಇದು ವಿಷಯ ಬಹಳ ಮಾಸ್ತಾರ ಇರ್ಲಿ ಯಾಕಂದ್ರ ಬಹಳ ಮಾರ್ಮಿಕವಾಗಿ ಇಲ್ಲಿ ತನ್ನ ನಮ್ಮ ರೇವಣ ಸಿದ್ಧ ಮಾಸ್ತಾರ ವಿಷಯನ್ನ ಉಟ್ಗಿ ರಾಯಪ್ ಮಾಸ್ತಾರ ಹೆಂಗ್ ಹಾಡ್ತಾನ ಹಂಗೆ ಹಾಡ್ದವ ಏನ ಗಾಡಾ ಕೊಟ್ಟಿದೆ ರ್ಯಾಪ್ ಮಾಸ್ತರ್ ಆಗಕತ್ತೇನೋ ಏನ ರೇವಣಿಸಿದ ಮಾಸ್ತರ್ ಆಗಕತ್ತೇನೋ ಗೊತ್ತಾದ ರಂಗಾರ್ದಾ ಹೌದು ಹೌದು ಒಳ್ಳೆ ಕಲಾವಿದ್ರ ಯಾಕಂದ್ರ ಏನ್ರಿಪ್ಪ ದೊಡ್ಡ ದೊಡ್ಡ ಕಲಾವಿದ್ರೆಲ್ಲಾ ಮನೆಯಾಗ ಕೂತಾರಿ ಕುತ್ತಾರ್ ಕೂತಾರ ಎತ್ತರ ಮಾತಾಡಲಿ ಕತ್ತರಿ ಕೆಲವೊಬ್ರು ಎಷ್ಟೋ ಮಂದಿ ಯೂಟ್ಯೂಬ್ನಾಗ ಏನ್ರ ಮಾತಾಡುದು ಸುಮ್ ಏನ್ರ ಹಾಡೋದು ಒಟ್ಟು ತಣಗಿ ಇಳಿಸಿ ಬಿಡುದು ಯೂಟ್ಯೂಬ್ ಮಾಡ್ತಿರ್ತಾರ ಆದ್ರ ಹಂಗಿಲ್ಲ ಏನ್ರಿ ಬಂಗಾರ ತಿಪ್ಪಾಗ ಬಿದ್ರು ಕೂಡ ತನ್ನದೇ ಆದಂತ ಒಂದ್ ಕಿಮ್ಮತ್ತಿಗೆ ಮಾಡೋದ್ರಿ ಬಂಗಾರ ಬಾಚ್ಟೇ ಒಟ್ಟೆ ಹಂಗಲ್ರಿ ಬದನಿಕಾಯಿ ಬಾಜಾರ್ನ್ಯಾಗ ನೋಡಿ ಸೋಲಾಪುರ್ ಬಾಜಾರೊಳಗ ಬದನಿಕಾಯಿ ಬಾಜಾರ್ದಾಗ ಹೋಗ್ರಿ ಹತ್ತಿಪ್ಪತ್ ರೂಪಾಯಿ ಯಾವಾಗ ದಾನ್ಲಿ ಬಾಲಕ್ ಐತಿ ಕುರುಗೋಟ ಊರಾಗಿದ್ದು ಬೀರ್ ದೇವ್ರ ಪದಿ ಒಳಗ ಬಂಗಾರ ಒಟ್ಟೆ ಕೋಟಿ ಗಟ್ಟೆ ಯಾವ ಕಡೆ ಬಂಗಾರ ಅಂಗಡಿ ಒಳಗ ಸುಶಿಕ್ಷಿತ್ರು ಬರ್ತಾರ ಅಲ್ಲಿ ಒಟ್ಟೆ ದಾಂಡಲಿ ಆಗಂಗಲ್ಲ ಈ ಬಂಗಾರ ಇವತ್ತಿನ ದಿನ ಬಂಗಾರದ ವ್ಯವಹಾರ ಆಯ್ತು ಮಾಸ್ತಾರ ಸಂಕನಾಳ ಗುರ್ಲಿಂಗ್ ಮಾಸ್ತಾರ ಒಂದ್ ತಿಳ ಎರಡು ಮಕ್ಕಳು ನಿಮ್ಮ ತಿಳ್ಕೊಂಡ ಸಹಕಾರ ಮಾಡ್ಕೊಂಡಿ ಸಹಕಾರ ಮಾಡಿಕೊಂಡಿರಿ ಐದು ಗಂಟೆಗೆ ಯಾಕಂದ್ರ

ಊರಾಗ ಪುರಾಣ ಶ್ರಾವಣ ಮಾಸ ಬಸವಣ್ಣ ದೇವ್ರ ಪುರಾಣದ ನಡ್ದದ್ರಿಪ್ಪ ಬಸವನಾಡಿನೊಳಗೆ ಅಣ್ಣ ಬಸವಣ್ಣನವರು ಜಗತ್ತಿಗೆ ಜ್ಞಾನ ಸಂದೇಶ ನೀಡ್ ಹೋಗ್ಯಾರ 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 ಶ್ರಾವಣ ಮಾಸ ಅಂದ್ರೆ ನಾವು ನೀವೆಲ್ಲ ಸೇವಾ ಮಾಡು ಬರೀ ಗುರುಗಳ ಹತ್ಯಾಕೆಂದ್ರೆ ಶುದ್ಧ ಮಾಸ್ತಾರ ಬರಮಾಡಿಕೊಂಡದಾರ ಹ ಬಸವಣ್ಣನವರ ತತ್ವಗಳನ್ನ ಎಲ್ಲರೂ ನಾವು ನೀವೆಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ